ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಅರಿವು ಮೈ ನೇಮ್ ಇಸ್ ರಾಜಶೇಖರ್ ಸ್ನೇಹಿತರೆ ಈ ಒಂದು ವಿಡಿಯೋದ ಮುಖ್ಯ ಉದ್ದೇಶ ಏನಂದ್ರೆ ಪ್ರತಿ ತಿಂಗಳು ನಾವು ಸ್ಪರ್ಧಾ ಅರಿವು ಮಾಸಪತ್ರಿಕೆಯೊಂದಿಗೆ ನೀಡುವಂತಹ ವಿಶೇಷಾಂಕದ ಕುರಿತಂತೆ ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನು ಡಿಸ್ಕಸ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ತಾವೆಲ್ಲರೂ ಈ ಮ್ಯಾಗ್ಝೀನ್ ಅನ್ನು ಕೊಂಡುಕೊಂಡಾಗ ತಪ್ಪದೇ ಈ ವಿಶೇಷಾಂಕದ ಬಗ್ಗೆ ಕೇಳಿ ಇಸ್ಕೊಳ್ಳಿ ಯಾಕಂದ್ರೆ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಕೆಲವೊಂದು ಸ್ಟೋರ್ಸ್ಗಳಲ್ಲಿ ಈ ವಿಶೇಷಾಂಕವನ್ನು ನೀಡಲಾಗ್ತಾ ಇಲ್ಲ ಮ್ಯಾಗ್ಝಿನ್ ಎಷ್ಟು ಇಂಪಾರ್ಟೆಂಟು ಈ ವಿಶೇಷಾಂಕ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ಈ ವಿಶೇಷಾಂಕವನ್ನು ತಯಾರು ಮಾಡುವಂಥವರು ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಅವರ ಒಂದು ನಾಲೆಜ್ ಆಧಾರದ ಮೇಲೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಆಧಾರದ ಮೇಲೆ ಈ ಒಂದು ಸ್ಪೆಷಲ್ ಎಡಿಷನನ್ನು ಅವರೇ ಸ್ವತಃ ತಯಾರು ಮಾಡಿರ್ತಾರೆ ಈ ತಿಂಗಳು ಅಂದರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ ಸಂಬಂಧಪಟ್ಟಂತೆ ವಿಶೇಷಾಂಕ ಒಂಬತ್ತನ್ನು ನೀಡಲಾಗಿದೆ ಇದರಲ್ಲಿ ಪ್ರಮುಖವಾಗಿ ಗ್ರೂಪ್ ಸಿ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಅವಶ್ಯಕತೆ ಇರುವಂತಹ ಎಲ್ಲ ಮಾಹಿತಿಗಳನ್ನು ಡಿಸ್ಕಸ್ ಮಾಡಲಾಗಿದೆ ಆ್ಯಂಡ್ ಈ ವಿಶೇಷಾಂಕದ ಬಗ್ಗೆ ಹೇಳೋದಾದರೆ ಮೊದಲೇದಾಗಿ ಆಯಾ ಪರೀಕ್ಷೆಗೆ ಅವಶ್ಯಕತೆ ಇರುವಂತಹ ಸಂಪೂರ್ಣ ಎಡಿಷ್ನಲ್ ಇನ್ಫಾರ್ಮೇಷನನ್ನು ಕವರ್ ಮಾಡಲಾಗುತ್ತೆ ಸಪೋಸ್ ನವೆಂಬರ್ ನಾಲ್ಕಕ್ಕೆ ಸಿ ಟಿ ಐ ಪರೀಕ್ಷೆ ಅನೌನ್ಸ್ ಆಗಿದೆ ಹಾಗಾದರೆ ಪೇಪರ್ ಟೂಲ್ಲಿ ಇರುವಂತಹ ಕಮ್ಯುನಿಕೇಷನ್ ಪೇಪರಲ್ಲಿ ಕಂಪಲ್ಸರಿ ಕನ್ನಡ ಕಂಪಲ್ಸರಿ ಇಂಗ್ಲೀಷ್ ಮತ್ತು ಬೇಸಿಕ್ ಕಂಪ್ಯೂಟರ್ಸ್ ಕುರಿತಂತೆ ಅವಶ್ಯಕತೆ ಇರುವಂತಹ ಮಾಹಿತಿಯನ್ನು ಈ ಎಡಿಷ್ನಲ್ಲಲ್ಲಿ ಕೊಡಲಾಗುತ್ತೆ ಅದರ ಜೊತೆಗೆ ಟೆಸ್ಟ್ ಸೀರೀಸ್ ಎಲ್ರಿಗೂ ಇಂಪಾರ್ಟೆಂಟು ಸದ್ಯಕ್ಕೆ ಯಾವ ಟೆಸ್ಟ್ ಇರುತ್ತೋ ಫಾರ್ ಎಕ್ಸಾಂಪಲ್ ಸೆಪ್ಟೆಂಬರ್ ಹತ್ತಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಇರುತ್ತೆ ಮೇಲೆ ಅಕ್ಟೋಬರ್ ಎಂಡಲ್ಲಿ ಕೆಇ ಎ ಪರೀಕ್ಷೆ ಇರುತ್ತೆ ಅದಾದಮೇಲೆ ನವೆಂಬರ್ ಅಲ್ಲಿ ಟಿ ಐ ಪರೀಕ್ಷೆ ಅದಕ್ಕೆ ಸಂಬಂಧಪಟ್ಟಂತೆ ಫ್ರೀ ಟೆಸ್ಟ್ ಸೀರೀಸನ್ನು ಕೊಟ್ಟಿರ್ತೀವಿ ಹಾರ್ಡ್ ಕಾಪಿ ರೂಪದಲ್ಲಿ ಈ ವಿಶೇಷಾಂಕದ ಎಂಡಲ್ಲಿ ಒ ಎಮ್ ಆರ್ ಶೀಟ್ ಕೂಡ ಇರುತ್ತೆ ನೀವು ಸೀರಿಯಸ್ ಆಗಿ ಈ ಪರೀಕ್ಷೆಯನ್ನು ಆ್ಯಸ್ ಇಫ್ ಫೈನಲ್ ಎಕ್ಸಾಮ್ ಅಲ್ಲಿ ಅಟೆಂಡ್ ಆಗ್ತಾ ಇದಾರೆ ಅನ್ನೋ ಒಂದು ಭಾವನೆಯಲ್ಲಿ ಈ ಪರೀಕ್ಷೆ ತೆಗೆದುಕೊಂಡು ಓ ಎಮ್ ಆರ್ ಶೀಟ್ ಅಲ್ಲಿ ಆನ್ಸರ್ಸ್ ಮಾರ್ಕ್ ಮಾಡಬೇಕು ಇದಾದ ಮೇಲೆ ಇನ್ನೇನು ಕೆಲವೇ ದಿನಗಳಲ್ಲಿ ನೆಕ್ಸ್ಟ್ ಮಂತ್ ಒಳಗಾಗಿ ಈ ಕ್ವಶನ್ ಪೇಪರ್ ಅನಾಲಿಸಿಸ್ ವಿಡಿಯೋ ರಿಲೀಸ್ ಮಾಡ್ತೀವಿ ಆ ವಿಡಿಯೋದಲ್ಲಿ ನಮ್ಮ ಎಕ್ಸ್ಪರ್ಟ್ಸ್ ಯಾವ ರೀತಿ ಸಬ್ಜೆಕ್ಟ್ಸ್ ಓದಬೇಕು ಕ್ವಶನ್ಸ್ ಎಲ್ಲಿಂದ ಪಿಕ್ ಮಾಡಲಾಗಿತ್ತು ಅಂಡ್ ಕ್ವಶನ್ ಪೇಪರ್ ಡಿಫಿಕಲ್ಟಿಗೆ ಸಂಬಂಧಪಟ್ಟಂತೆ ಕಟ್ ಆಫ್ ಎಷ್ಟಿರ್ಬಹುದು ಅಂತ ಅನೌನ್ಸ್ ಮಾಡ್ತಾರೆ ಸೊ ನೀವು ಪಡೆದಂತಹ ಸ್ಕೋರ್ ಈ ಕಟ್ ಆಫ್ ಜೊತೆ ಕಂಪೇರ್ ಮಾಡಿಕೊಂಡು ಎಲ್ಲಿ ಕೊರತೆ ಇದೆ ನಿಮ್ಮ ತಯಾರಿಯಲ್ಲಿ ಎಲ್ಲಿ ಇಂಪ್ರೂವೈಸ್ ಮಾಡ್ಕೋಬೇಕು ಅಂತ ಇಟ್ಕೋಬೇಕಾಗುತ್ತೆ ಅದರ ಜೊತೆಗೆ ಮತ್ತೊಂದೇನಪ್ಪ ಮಾಹಿತಿ ಅಂದರೆ ಈ ತಿಂಗಳ ವಿಶೇಷಾಂಕದ ಜೊತೆಗೆ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಮಾದರಿ ಪರೀಕ್ಷೆ ಮತ್ತೊಂದು ಎ ಮಾದರಿ ಪರೀಕ್ಷೆ ಕೊಟ್ಟಿದ್ದೇವೆ ಅಷ್ಟೇ ಅಲ್ಲದೆ ಬರುವಂತಹ ಹತ್ತನೇ ತಾರೀಕು ಸೆಪ್ಟೆಂಬರ್ ಹತ್ತಕ್ಕೆ ಒಂದು ಆನ್ಲೈನ್ ಟೆಸ್ಟನ್ನು ಕೂಡ ಫಾರ್ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಯಾಕಂದರೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ಪರೀಕ್ಷೆಯನ್ನು ಒ ಎಂ ಆರ್ ಮುಖಾಂತರ ಆಫ್ಲೈನ್ ಅಥವಾ ಆನ್ಲೈನ್ ಮೋಡ್ನಲ್ಲಿ ಕಂಡಕ್ಟ್ ಮಾಡಬಹುದು ಅಂತ ಹೇಳಿದ್ದಾರೆ ಸೊ ಎರಡಕ್ಕೂ ಸಹ ನಾವು ಸಿದ್ಧರಾಗಿರಬೇಕು ಅದರ ಜೊತೆಗೆ ಕ್ವಶನ್ಸ್ ಡಿಫಿಕಲ್ಟ್ ಏನೋ ನೋಡೋದಾದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಕ್ವಶನ್ಸ್ ಇದೆ ಕೆಲವೊಂದು ಪ್ರಶ್ನೆಗಳನ್ನು ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ಬೇಕು ಅಂತಲೇ ಪಿಕ್ ಮಾಡಿ ಇಲ್ಲಿ ಹಾಕಿರ್ತೀವಿ ಯಾಕಂದರೆ ಯಾವ ರೀತಿ ಎಕ್ಸಾಮಿನರ್ ಯೋಚನೆ ಮಾಡ್ತಾನೆ ಅದ್ರ ಬಗ್ಗೆ ಮಾಹಿತಿ ಇರಬೇಕು ತಮಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ಎತ್ತರವಾದ ಸ್ಥಳದಲ್ಲಿ ನೀರಿನ ಕುದಿಯೋ ಬಿಂದು ಕಡಿಮೆ ಆಗುವುದು ಅಥವಾ ಆಗುವುದರ ಕಾರಣ ಏನು ಇದು ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ ಕಾನ್ಸೆಪ್ಟ್ ಜೊತೆಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಿಂದ ಸೋನಾರ್ ಸೋನಾರ್ ಅನ್ನು ಯಾವುದಕ್ಕಾಗಿ ಬಳಸಲಾಗುತ್ತದೆ ಸೊ ಈ ಸೋನಾರ್ ಅಂತ ಬಂದ ತಕ್ಷಣ ನಮಗೆ ನ್ಯಾವಿಗೇಷನ್ ಅಲ್ಲಿ ಬಳಸ್ತಾರಂತೆ ಗೊತ್ತು ಸೌಂಡ್ ನ್ಯಾವಿಗೇಷನ್ ಸೌಂಡ್ ನ್ಯಾವಿಗೇಷನ್ ರೇಡಾರ್ ಸೋನಾರ್ ಫುಲ್ ಫಾರ್ಮ್ ಸೊ ಇದನ್ನ ನೋಡ್ತಾ ಇದ್ದಂಗೆ ನೀರೊಳಗಿನ ಸಂವಹನಕ್ಕಾಗಿ ಇದರ ಫುಲ್ ಫಾರ್ಮ್ ಗೊತ್ತಿದ್ರೆ ನ್ಯಾವಿಗೇಷನ್ ಮತ್ತು ರೇಡಾರ್ ಅಂತ ಗೊತ್ತಿದ್ರೆ ಆಬ್ವಿಯಸ್ಲಿ ಸಂವಹನಕ್ಕಾಗಿ ಅಂತ ಗೊತ್ತಾಗುತ್ತೆ ಹಾಗಾಗಿ ಈ ಪ್ರಶ್ನೆಗಳನ್ನ ಕಾನ್ಸೆಪ್ಟ್ ಆಧಾರದ ಮೇಲೂ ಪ್ರಿಪೇರ್ ಮಾಡಲಾಗಿರುತ್ತೆ ಅದರ ಜೊತೆಗೆ ತಮಗೆ ಫ್ಯಾಕ್ಚುಯಲ್ ಕಂಟೆಂಟ್ ಬೇಸಿಸ್ ಮೇಲೆ ಪ್ರಶ್ನೆಗಳನ್ನ ಫ್ರೇಮ್ ಮಾಡಲಾಗಿರುತ್ತೆ ಕೆಲವೊಂದು ಪರೀಕ್ಷೆ ಕ್ವೆಶನ್ ಪೇಪರ್ ರೆಡಿ ಆದ್ಮೇಲೆ ನಮ್ಮ ತಂಡ ಎಕ್ಸ್ಪರ್ಟ್ಸ್ ತಂಡ ಏನ್ ಮಾಡುತ್ತೆ ಅದರಲ್ಲಿ ವೀಕ್ ಇರುವಂತಹ ಕೆಲವೊಂದು ಕ್ವಶನ್ಸ್ ಅನ್ನ ಪ್ರೀವಿಯಸ್ಲಿ ಆಸ್ಕ್ಡ್ ಕ್ವಶನ್ಸ್ ಅಥವಾ ಕೆಲವೊಂದು ಡಿಫಿಕಲ್ಟ್ ಕ್ವಶನ್ಸ್ ಅನ್ನ ಸ್ವತಃ ತಾವೇ ಫ್ರೇಮ್ ಮಾಡಿ ಹಾಕ್ತಾರೆ ಫಾರ್ ಎಕ್ಸಾಂಪಲ್ ಈ ತಿಂಗಳ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವೆಶನ್ ನಂಬರ್ ಟೂ ಮತ್ತು ಕ್ವಶನ್ ನಂಬರ್ ಟೆನ್ ಅನ್ನು ನಾವೇ ರಿಪ್ಲೇಸ್ ಮಾಡಿದ್ದೀವಿ ಸ್ವಲ್ಪ ನೋಟ್ ಡೌನ್ ಮಾಡ್ಕೊಳ್ಳಿ ಒಂದು ಅಪ್ಡೇಟ್ ಇದೆ ಈ ಕ್ವಶನ್ ನಂಬರ್ ಟೂ ಮತ್ತು ಟೆನ್ ಆನ್ಸರ್ಸ್ ಅನ್ನೋ ನಮ್ಮ ಈ ವಿಶೇಷಾಂಕದ ಕಿ ಆನ್ಸರ್ಸ್ ಅಲ್ಲಿ ತಪ್ಪಾಗಿ ನಮೂದಿಸಲಾಗಿದೆ ಕಾರಣ ಕ್ವೆಶನ್ಸ್ ಚೇಂಜ್ ಆಗಿದೆ ಈ ಕಿ ಆನ್ಸರ್ಸ್ ಅನ್ನ ಚೇಂಜ್ ಮಾಡೋದು ಮರ್ತಿದ್ದಾರೆ ಸೊ ಅಪಾಲಜಿಸ್ ಫಾರ್ ದಾಟ್ ಕ್ವಶನ್ ನಂಬರ್ ಟೂ ಗೆ ಆನ್ಸರ್ ನೀರೊಳಗಿನ ಸಂವಹನಕ್ಕಾಗಿ ಕ್ವಶನ್ ನಂಬರ್ ಟೆನ್ ಮರದ ವಯಸ್ಸನ್ನು ಹೆಚ್ಚು ಅಥವಾ ಕಡಿಮೆ ನಿಖರವಾಗಿ ಯಾವುದರಿಂದ ನಿರ್ಧರಿಸಬಹುದು ಇದನ್ನ ಕಾಂಡದಲ್ಲಿರುವ ಉಂಗುರುಗಳ ಸಂಖ್ಯೆಯನ್ನ ಎಣಿಸುವುದರ ಮುಖಾಂತರ ನಿರ್ಧರಿಸಬಹುದು ಈ ಎರಡೂ ಪ್ರಶ್ನೆಗಳನ್ನ ಈಗಾಗಲೇ ಹಿಂದೆ ಯು ಪಿ ಎಸ್ಸಿಯಲ್ಲೂ ಸಹ ಕೇಳಲಾಗಿತ್ತು ಜೊತೆಗೆ ಕೆಪಿ ಎಸ್ ಸಿ ಪರೀಕ್ಷೆಯಲ್ಲೂ ಸಹ ಕೇಳಲಾಗಿತ್ತು ಈ ರೀತಿ ಪ್ರಶ್ನೆಗಳನ್ನು ಉತ್ತರಿಸೋದ್ರ ಮುಖಾಂತರ ಮುಂಬರುವ ಎಕ್ಸಾಮ್ಗೆ ಯಾವ ರೀತಿ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಮೆಂಟಲ್ ಟ್ರೈನಪ್ ಕೂಡ ನಿಮ್ಗಾಗುತ್ತೆ ಅಷ್ಟೇ ಅಲ್ಲ ಪಿ ಸಿ ಲೆವೆಲ್ಗೆ ಪಿ ಸಿ ಇರುತ್ತೆ ಮೇಲೆ ನೀವು ಇ ಪರೀಕ್ಷೆ ಮಾದರಿ ಪ್ರಶ್ನೆಯನ್ನು ನೋಡಿದ್ರೆ ಇಲ್ಲಿ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇರುತ್ತೆ ಕೆ ಪಿ ಎಸ್ ಸಿ ಮತ್ತು ಕೆಇ ಇತ್ತೀಚಿನ ದಿನಗಳಲ್ಲಿ ಡಿಫಿಕಲ್ಟಿ ಲೆವೆಲನ್ನು ಇನ್ಕ್ರೀಸ್ ಮಾಡಿದ್ದಾರೆ ತಮಗೂ ಗೊತ್ತು ನಮಗೂ ಗೊತ್ತು ಫಾರ್ ಎಕ್ಸಾಂಪಲ್ ಮ್ಯಾಚ್ ದಿ ಫಾಲೋವಿಂಗ್ ಏನ್ಷಿಯಂಟ್ ಹಿಸ್ಟ್ರಿ ಮಿಡಿವಲ್ ಹಿಸ್ಟ್ರಿ ಮಾಡರ್ನ್ ಹಿಸ್ಟ್ರಿ ಮ್ಯಾಚ್ ದಿ ಫಾಲೋಯಿಂಗ್ ರೂಪದಲ್ಲಿ ಕೇಳ್ಬೋದು ಪ್ರಮುಖ ಪರ್ಸನ್ಸ್ ಅಥವಾ ಪ್ರಮುಖ ಲಿಟ್ರೇಚರ್ ಪುಸ್ತಕಗಳ ಬಗ್ಗೆ ಕೇಳ್ಬೋದು ಅದರ ಜೊತೆಗೇನೆ ನಾವು ಈಸಿ ಪ್ರಶ್ನೆಗಳನ್ನು ಕೂಡ ಕವರ್ ಮಾಡಿರ್ತೀವಿ ಫಾರ್ ಎಕ್ಸಾಂಪಲ್ ಭಾರತದಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಜಿ ಎಸ್ ಟಿ ಕೌನ್ಸಿಲ್ ಅಧ್ಯಕ್ಷರು ಯಾರಾಗಿರುತ್ತಾರೆ ಕೇಂದ್ರ ಹಣಕಾಸು ಮಂತ್ರಿಗಳು ರೈತರ ಸಂಕಷ್ಟ ಸೂಚ್ಯಂಕವನ್ನು ಈ ಕೆಳಗಿನವರಲ್ಲಿ ಯಾರು ಅಭಿವೃದ್ಧಿಪಡಿಸ್ ಪಡಿಸುತ್ತಾರೆ ಕ್ರೀಡಾ ಸೆಂಟ್ರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಾರ್ ಡ್ರೈಲ್ಯಾಂಡ್ ಅಗ್ರಿಕಲ್ಚರ್ ಈ ರೀತಿ ಪ್ರಸ್ತುತವಾಗಿ ಸುದ್ದಿಯಲ್ಲಿರುವಂತಹ ಸಂಸ್ಥೆಗಳು ಅಥವಾ ಕರೆಂಟ್ ಅಫೇರ್ಸ್ ಅನ್ನು ಕೂಡ ಡೀಟೇಲ್ಡ್ ಆಗಿ ಮತ್ತು ಸೂಕ್ಷ್ಮವಾಗಿ ಕವರ್ ಮಾಡಲಾಗಿರುತ್ತೆ ಅದರ ಜೊತೆಗೆ ಸ್ಟಾಟಿಕ್ ಪೋರ್ಷನ್ ಅನ್ನು ಕೂಡ ಕವರ್ ಮಾಡಿರ್ತೀವಿ ಒಟ್ನಲ್ಲಿ ಒಂದು ಭರವಸೆ ಏನು ಕೊಡ್ಬೋದು ಅಂದರೆ ಈ ಟೆಸ್ಟ್ ಸೀರೀಸ್ ಅನ್ನ ನಿಕಟವಾಗಿ ಸೀರಿಯಸ್ ಆಗಿ ನೀವು ಪ್ರಿಪೇರ್ ಆಗಿದ್ದೆ ಆದಲ್ಲಿ ಅಥವಾ ಸಾಲ್ವ್ ಮಾಡಿದ್ದೇ ಆದಲ್ಲಿ ಕನಿಷ್ಠ ಅಂದ್ರೂ ನಿಮಗೆ ಹದಿನೈದರಿಂದ ಇಪ್ಪತ್ತು ಪ್ರಶ್ನೆಗಳು ಡೈರೆಕ್ಟ್ ಆಗಿ ರಿಪೀಟ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಇರುತ್ತೆ ಇದರ ಜೊತೆಗೆ ಈ ವಿಶೇಷಾಂಕದಲ್ಲಿ ಕೆಲವೊಂದಿಷ್ಟು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅನ್ನು ಕೂಡ ಕೊಡಲಾಗಿರುತ್ತೆ ಫಾರ್ ಎಕ್ಸಾಂಪಲ್ ಸಿ ಟಿ ಐ ಪರೀಕ್ಷೆಯಲ್ಲಿ ಸಹಜವಾಗಿ ಸಿಲೆಬಸ್ ಅಲ್ಲಿ ಮೆನ್ಷನ್ ಆಗಿರುವಂತಹ ಭೂ ಸುಧಾರಣೆಗಳು ಎಂಬ ಟಾಪಿಕ್ ಮೇಲೆ ಈಗಾಗಲೇ ಈ ತಿಂಗಳ ಮಾಸಪತ್ರಿಕೆಯಲ್ಲಿ ಸ್ಪೆಷಲ್ ಇನ್ಫಾರ್ಮೇಶನ್ ಕೊಟ್ಟಿದ್ವಿ ಇದೇ ರೀತಿ ಅವಶ್ಯಕತೆ ಇರುವಂತಹ ಎಲ್ಲ ಸ್ಪೆಷಲ್ ಇನ್ಫಾರ್ಮೇಷನ್ ಅನ್ನ ಎಷ್ಟು ಸಾಧನೆ ಅಷ್ಟು ನಾವು ಪ್ರತಿ ತಿಂಗಳು ಕವರ್ ಮಾಡ್ಕೊಂಡು ಹೋಗ್ತೀವಿ ಒಟ್ಟಿನಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ ಪ್ರಿಪರೇಷನ್ ಅಂತ ಬಂದಾಗ ಒನ್ ಸ್ಟಾಪ್ ಡೆಸ್ಟಿನೇಷನ್ ಆಗಿರೋ ರೀತಿ ಈ ಮ್ಯಾಗ್ಝೀನ್ ಅನ್ನ ತಯಾರು ಮಾಡ್ಲಾಗ್ತದೆ ಸೊ ಯು ಆಲ್ ದಿ ವೆರಿ ಬೆಸ್ಟ್ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ತಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ಲಕ್